ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಓಂ, ಕರ್ನಾಟಕ ಟಿ ವಿಗೆ ಸ್ವಾಗತ. ಇವತ್ತು ದೇಶಾದ್ಯಂತ ಚರ್ಚೆ ಆಗ್ತಿರೋಂಥ ವಿಷಯ ಅಂತ ಹೇಳಿದರೆ ಹುಂಡೈ ಬಾಯ್ಕಾಟ್. ಹುಂಡೈ ಇದು ಯಾಕೆ, ಏನಿದು ಹುಂಡೈ ಕಾರ್? ನಾವೆಲ್ಲ ಕಡೆ ನೋಡಿರ್ತೀವಿ, ಒಂದು ದೊಡ್ಡ ಬ್ರ್ಯಾಂಡ್, ಸೌತ್ ಕೊರಿಯನ್ ಬ್ರ್ಯಾಂಡ್, ತುಂಬ ಹೆಸರು ಮಾಡಿದೆ. ಆದರೆ ಈಗ ಎಡವಟ್ಟು ಮಾಡಿಕೊಂಡಿದೆ, ಭಾರತವನ್ನು ಎದುರು ಹಾಕ್ಕೊಂಡಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಮಟ್ಟಿಗೆ ಎಲ್ಲರೂ ಕೂಡ ಹುಂಡೈಯನ್ನು ಬಾಯ್ಕಾಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕಿದು ಹುಂಡೈ ಯಾಕೆ ಬಾಯ್ಕಾಟ್ ಮಾಡಬೇಕು? ನಿಮ್ಮ ಮನೆಗಳಲ್ಲೂ ಆ ಕಾರ್ ಇರ್ಬೋದಲ್ವಾ? ಸೊ ಏನಾಯಿತು, ಏನು ಮಾಡಿದ್ರು ಅವರಂಥದ್ದು ಅಂತ ನೀವು ತಿಳ್ಕೊಬೇಕು ಅಂದರೆ, ಅದಕ್ಕಿಂತ ಮೊದಲು ಯಾರಾದರೂ ಕರ್ನಾಟಕ ಟಿ ವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಇಂಥ ಒಳ್ಳೆ ವಿಚಾರಗಳು ನಾವು ನಿಮಗೆ ಆಗಾಗ ಕೊಡ್ತಾನೆ ಇರ್ತೀವಿ. ಸೊ ಈ ಬಾಯ್ಕಾಟ್ ಹುಂಡೈ, ಇವರು ಪಾಕಿಸ್ತಾನದ ಹುಂಡೈ ಏನಿದೆ ಅದು ತನ್ನ ಅಕೌಂಟ್ನಲ್ಲಿ ಕಾಶ್ಮೀರ ಫ್ರೀ ಆಗಬೇಕು ಅಂತೇಳಿ ಒಂದು ಪೋಸ್ಟನ್ನು ಹಾಕುತ್ತೆ. ಸೊ ಫ್ರೀ ಕಾಶ್ಮೀರ್, ಯಾವುದು ಭಾರತ ತನ್ನ ಅವಿಭಾಜ್ಯ ಅಂಗ ಅಂತೇಳಿ ಕರ್ಕೊಂಡಿದೆಯೋ, ಯಾವಾಗ ಒಂದು ಪಾಕಿಸ್ತಾನ ಬಂದು ಕಾಶ್ಮೀರದ ಕೆಲವು ಭಾಗಗಳನ್ನ ಆಕ್ಯುಪೈಡ್ ಮಾಡಿಕೊಂಡು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ನಾವೇನು ಕರಿತೀವೋ ಅದನ್ನೂ ನಾವು ಏನು ಭಾರತದ ಅವಿಭಾಜ್ಯ ಅಂಗ ಅಂತ ಎಲ್ಲರೂ ಕೂಡ ನಮ್ಮ ಕಿರೀಟ ಅಂತ ಕರಿತೀವಿ ನಮ್ಮ ದೇಶದ್ದು. ಸೊ ಅದನ್ನು ಪಾಕಿಸ್ತಾನ ಆಕ್ಯುಪೈಡ್ ಮಾಡಿಕೊಂಡಿದ್ದನ್ನು ಫ್ರೀ ಮಾಡಬೇಕು ಕಾಶ್ಮೀರನ ಅಂತೇಳಿ ಯಾವುದೋ ಒಂದು ಕಂಪ್ನಿ ರೀ, ಯಾವುದೋ ಸೌತ್ ಕೊರಿಯನ್ ಕಂಪ್ನಿ ಬೇಕಾ ಇವರಿಗೆ? ನಮ್ಮ ದೇಶದಲ್ಲಿ 500,000 ಕಾರ್ ಸೇಲ್ ಮಾಡುವಂಥ ಕಂಪ್ನಿ ಪಾಕಿಸ್ತಾನದಲ್ಲಿ 8,000 ಕಾರ್ ಸೇಲ್ ಆಗುತ್ತೆ ಅಂತೇಳಿ ದಾಖಲೆಗಳು ಹೇಳ್ತವೆ, ಡೇಟಾ ಹೇಳುತ್ತೆ. ನಮ್ಮ ಕರ್ನಾಟಕದಲ್ಲಿ ಅದಕ್ಕಿಂತ ಜಾಸ್ತಿ ಸೇಲ್ ಆಗ್ತವೆ ಹುಂಡೈ ಕಾರ್ಗಳು. ಬೇಕಾ ಇವರಿಗೆ? ಇಡೀ ಭಾರತ ದೇಶ ದೊಡ್ಡ ಬಿಸ್ನೆಸ್ಸನ್ನು ಕಳ್ಕೊಳ್ಳೋಂಥ ಮೂರ್ಖತನ ಮಾಡ್ತಾ ಇದ್ದಾರೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಏನಂದರೆ, ಇವ್ರು ಮಾತ್ರ ಅಲ್ಲ, KFC ನಾವೇನು ಚಪ್ಪರಿಸಿ ಸವಿತೀವಲ್ಲ, ಆ KFC ಅವರು ಇದನ್ನೇ ಮಾಡಿದ್ದಾರೆ. ಇವರಿಗೆಲ್ಲ ನಮ್ಮ ದೇಶದ ಬಗ್ಗೆ, ಈ ದೇಶದ ಜನರಿಗೆ ಎಲ್ಲರೂ ಇದೆ ಸ್ವಾಭಿಮಾನ, ಅದು ಅವ್ರಿಗೂ ಗೊತ್ತು ಚೆನ್ನಾಗಿ. ನಮ್ಮ ದೇಶ ಇಂಡಿಯನ್ಸ್ ಏನು ಮಾಡ್ತಾರೆ, ಒಂದಿನ ಈ ವಿಷಯ, ಮಾರನೇ ದಿನ ಮತ್ತೊಂದು ವಿಷಯ, ಇದನ್ನು ಮರ್ತುಕೋತಾರೆ. ಪಬ್ಲಿಕ್ ಮೆಮೊರಿ ಶಾರ್ಟ್. ಸೊ ಆದರೆ ಈ ಸಾರಿ ಎಚ್ಚೆತ್ಕೊಂಡಂಗೆ ಕಾಣ್ತಾ ಇದ್ದಾರೆ. ಅವರು ಕ್ಷಮೆ ಕೇಳೋ ಸ್ಟೈಲ್ ಗೊತ್ತಲ್ಲ, ಅದೆಲ್ಲ ಒಂದು ಹೆಂಗೆ ಅಂದರೆ ಒಂದು ಸಮಾಧಾನ ಪಡಿಸೋ ತಂತ್ರ. ಕ್ಷಮೆನೂ ಕೇಳಿಲ್ಲ ಅವರು, ಅದಕ್ಕೆ ಏನು ಹಾಕ್ಕೊಂಡಿದ್ದಾರೆ, ಅದು ಕೂಡ ಪಾಕಿಸ್ತಾನಿ ಅಕೌಂಟ್ ಹಾಕ್ಕೊಂಡಿಲ್ಲ, ಇಂಡಿಯನ್ ಅಕೌಂಟಲ್ಲಿ ಹುಂಡೈ ಅವರು ಹಾಕ್ಕೊಂಡಿದ್ದಾರೆ. ನಮಗೆ ನಾವು ಈ ದೇಶದ ಬಗ್ಗೆ ಗೌರವ ಇದೆ, ಇದರ ಬಗ್ಗೆ ನಾವು ಕೂಡ ಇದರ ಜೊತೆಗಿದ್ದೀವಿ, ನಾವು 25 ವರ್ಷಗಳಿಂದ ಈ ದೇಶದಲ್ಲಿದ್ದೀವಿ. ಸೊ ನಾವು ಯಾವತ್ತೂ ಭಾರತದ ಒಂದು ಏನು ಸಾರ್ವಭೌಮತ್ವಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳ್ತಾರೆ. ಇವರು ಇಲ್ಲಿದ್ಕೊಂಡು ಇದನ್ನು ಪ್ರತಿಪಾದಿಸ್ಕೋತಾರೆ, ಅಲ್ಲಿದ್ಕೊಂಡು ಈ ದೇಶನ ವಿರೋಧಿಸ್ತಾರೆ. ಕಂಪ್ನಿ ಎರಡೂ ಒಂದೇ, ಆದರೆ ಅವರಲ್ಲಿ ನೋಡಿದರೆ ಒಂದು ಇಂಥ ಒಂದು ದೊಡ್ಡ ದೇಶವನ್ನು ಅದರ ಆಂತರಿಕ ವಿಚಾರದಲ್ಲಿ ತಲೆ ಹಾಕಿದ್ದಾರೆ. ಇದರ ಬಗ್ಗೆ ಸರ್ಕಾರ ಏನು ಮಾಡುತ್ತೋ ಗೊತ್ತಿಲ್ಲ, ಆದರೆ ಜನರಂತೂ ಕೂಡ ರೊಚ್ಚಿಗೆದ್ದಿದ್ದಾರೆ. ಇದು ಹುಂಡೈ ಮತ್ತು ಅದರ ಸಹೋದರ ಸಂಸ್ಥೆ ಕಿಯಾ ಮೋಟರ್ಸ್ ಏನಿದೆ ಅದು ಕೂಡ ಬ್ಯಾನ್ ಆಗಬೇಕು. ಜೊತೆಗೆ ಈ KFC ಬ್ಯಾನ್ ಅಂದರೆ ಅದನ್ನು ನೀವು ತಗೋಬೇಡಿ ಅಂತ ಎಷ್ಟೋ ಜನ ಹೇಳ್ತಾ ಇದ್ದಾರೆ. ನಾನು ಈಗಾಗಲೇ ಆ ಕಾರನ್ನು ಕಸ ತಗೊಂಡೋಗೋದಕ್ಕೆ ಹಾಕ್ತಾ ಇದ್ದೀನಿ ಅಂತ ಕೆಲವರು ಟ್ವೀಟ್ ಮಾಡಿದ್ದಾರೆ. ಇನ್ನು ಕೆಲವರು ಈಗ ಏನು ಈ ನಾನು ಈಗಾಗಲೇ ಬುಕ್ಕಿಂಗ್ ಮಾಡಿದ್ದೆ, ಬಟ್ ಅದನ್ನು ಕ್ಯಾನ್ಸಲ್ ಮಾಡಿ ಮುಂದಿನ ತಿಂಗಳು ಬೇರೆ ಕಾರ್ ತೊಗೋತೀನಿ, ನಂಗೆ ಟಾಟಾ ಮಹೀಂದ್ರ ನಮ್ಮ ಇಂಡಿಯನ್ ಕಂಪ್ನೀಸ್ ಕಾರ್ ತೊಗೋತೀನಿ, ನಮ್ಗೆ ಅಲ್ಲೇ ಒಳ್ಳೆ ಆಪ್ಷನ್ ಸಿಗುತ್ತೆ. ಇದ್ಯಾಗಿ ನಾವು ಯಾವುದೋ ದೇಶದ ಕಾರನ್ನ ತೊಗೊಂಡು ಅವ್ರ ಕೈಯಿಂದ ನಾವೇನಕ್ಕೆ ಹೇಳಿಸ್ಕೋಬೇಕು ಬೆಳೆದಿದ್ದೆಲ್ಲ? ನಮ್ಮ ಕಾಶ್ಮೀರ ನಮ್ಮ ದೇಶದ ಅವಿಭಾಜ್ಯ ಅಂಗ, ಅದನ್ನು ಯಾರೂ ಪ್ರಶ್ನೆ ಮಾಡೋ ಹಂಗಿಲ್ಲ. ಸೊ ಭಾರತೀಯರು ಭಾರತದ ಸಾರ್ವಭೌಮತೆಯನ್ನು ಸದಾ ಗೌರವಿಸ್ತಾರೆ. ಆದರೆ ಯಾವುದೋ ಬೇರೆ ದೇಶದಿಂದ ಬಂದು ಕಂಪ್ನಿ ಈ ಥರ ಮಾಡುತ್ತೆ ಅಂದರೆ ಆ ಕಂಪ್ನಿನ ನಾವೇ ಬಾಯ್ಕಾಟ್ ಮಾಡಬೇಕು ನಿಜವಾಗ್ಲೂ. ಸೊ ಕಂಪ್ನಿಯವರೇನೋ ಬೇಕೋ ಬೇಡೋ ಅಂತೇಳಿ ಒಂದು ಅದು ಕೂಡ ಇಂಡಿಯನ್ ಟ್ವಿಟರ್ ಅಕೌಂಟಲ್ಲಿ ತಮ್ಮ ಒಂದು ಏನೋ ಸಮರ್ಥನೆನೋ, ಅದು ಸಾರಿ ಅಲ್ಲ, ಕ್ಷಮೆ ಅಲ್ಲ, ಸಮರ್ಥನೆ ಕೊಡ್ತಾರೆ. ಅದಕ್ಕೆ ಎಷ್ಟೋ ಜನ ಅದಕ್ಕೂ ಕೂಡ ಮಕ್ಕುಗಿದ್ದಾರೆ. ನೀವು ಸಮರ್ಥನೆ ಮಾಡ್ಕೋತಾ ಇದ್ದೀರಾ ಅಥವಾ ಸಾರಿ ಕೇಳ್ತಾ ಇದ್ದೀರಾ? ಸಾರಿ ಅನ್ನೋ ಒಂದು ಪದ ಅಲ್ಲೆಲ್ಲೂ ಇಲ್ಲ. ಸೊ ಈ ಥರದ್ದೇ ನಮ್ಮ ದೇಶ ಅಂದರೆ ಬಿಡಿರಿ, ಇವರಿಗೆಲ್ಲರಿಗೂ ಸ್ವಾಭಿಮಾನ ಇದೆ. ಇವರೇನು ತಮ್ಮ ತಮ್ಮ ಜೀವನಕ್ಕೆ ತಮ್ಮ ತಮ್ಮ ದುಡಿಮೆಗೆ ತಾವು ಚೆನ್ನಾಗಿರೋದಕ್ಕಷ್ಟೇ, ದೇಶದ ಬಗ್ಗೆ ಯಾರಿಗೂ ಬೇಕಾಗೇ ಇಲ್ಲ, ಕೇರ್ಲೆಸ್ ಆಗಿರ್ತಾರೆ. ಈಗ ನೋಡ್ತಾ ಇದ್ದೀವಲ್ಲ, ಹಿಜಾಬ್ ಅಂತೊಂದು ಬಂದಿದೆ, ಅದನ್ನು ಯಾರ್ಯಾರು ತಮ್ಮ ತಮ್ಮ ಎಷ್ಟೆಷ್ಟು ಬೇಳೆ ಬೇಯಿಸ್ಕೋಬೇಕೋ ಅದಕ್ಕೆ ಅಷ್ಟಷ್ಟಕ್ಕೆ ಬಳಸ್ಕೋತಾರೆ, ಹಾಗೆ ಕಾಣಿಸುತ್ತಲ್ವ? ಸೊ ಆದರೆ ಹುಂಡೈ ಆಗಲಿ ಅಥವಾ KFC ಆಗಲಿ, ಇದು ಎರಡರ ವಿಚಾರದಲ್ಲಿ ಕೂಡ ಎಚ್ಚರವಾಗಿರಿ. ಯಾಕೆಂದರೆ ನಮ್ಮ ದೇಶದ ಸಾರ್ವಭೌಮತೆಗೆ ಇದು ಧಕ್ಕೆ ತರುವಂಥದ್ದು, ಖಂಡಿತ ಇದನ್ನು ಬಾಯ್ಕಾಟ್ ಮಾಡುವಂಥದ್ದು ಸರಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ಸರ್ಕಾರ ಏನಾದರೂ ಇದಕ್ಕೆ ಇಂಟರ್ಫಿಯರ್ ಆಗಿ ಆ ಸಂಸ್ಥೆಯ ವಿರುದ್ಧ ಏನಾದರೂ ಕ್ರಮ ತಗೊಳ್ಳುವಂಥ ಒಂದು ಮುಂದಾಗುತ್ತಾ ಆ ವಿಚಾರಕ್ಕೆ ಅನ್ನುವಂಥದ್ದು, ನಾವು ಕೂಡ ಇದರ ಕುರಿತಾಗಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ನೀವು ಸದಾ ನೋಡ್ತಾ ಇರಿ ಕರ್ನಾಟಕ TV, ಈ ಥರದ್ದು ಮತ್ತಷ್ಟು ಸುದ್ದಿಗಳಿಗೆ ಅಪ್ಡೇಟ್ಸ್ಗಳಿಗಾಗಿ ಕರ್ನಾಟಕ TV. ಇದು ಕನ್ನಡಿಗರ ಧ್ವನಿ.